ಇದು ಸಾಧ್ಯ ಆಗುತ್ತೆ ಯಾಕಂದ್ರೆ ಒಂದು ಸಿ ಎ ಮತ್ತು ಎನ್ ಆರ್ ಸಿ ನಲ್ಲಿ ನಮ್ಮ ಶಕ್ತಿ ಏನು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ ಈಗಾಗಲೇ ಇಲ್ಲೂ ಮೂಲತಃ ಅವರು ಮುಸ್ಲಿಮರ ವಿರೋಧಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಮುಸ್ಲಿಮರ ವಿರೋಧಿ ಮಾತ್ರ ಅಲ್ಲ ಅವರು ಇಲ್ಲಿರುವಂತಹ ಆದಿವಾಸಿಗಳ ವಿರೋಧಿಗಳು ದಲಿತರ ವಿರೋಧಿಗಳು ಅಸ್ಪೃಶ್ಯರ ವಿರೋಧಿಗಳು ಅಲೆಮಾರಿಗಳ ವಿರೋಧಿಗಳು ಎಲ್ಲ ಶೂದ್ರ ಸಮುದಾಯಗಳ ವಿರೋಧಿಗಳು ಆರ್ ಎಸ್ ಎಸ್ ಗೆ ನೂರು ವರ್ಷಗಳಾಗುವಂತಹ ಸಂದರ್ಭದಲ್ಲ ಆದರೂ ಅವರು ಸಂವಿಧಾನಕ್ಕೆ ಕೈ ಇಡ್ತಾ ಇರುವಂತಹ ಅನುಮಾನ ದಟ್ಟವಾಗಿದೆ ಕರೋನಾ ಬಂದಿದ್ದರಿಂದಾಗಿ ಅವರು ಎಸ್ಕೇಪ್ ಆದರು ಇಲ್ಲದೇ ಆ ಸಂದರ್ಭದಲ್ಲೇ ಸರ್ಕಾರ ಧೂಳಿಪಟ ಆಗ್ತಾಯಿತ್ತು ಅಂತ ನನಗೆ ಅನಿಸುತ್ತೆ ಸಂವಿಧಾನದ ಮೂಲ ಪ್ರತಿಯಲ್ಲಿರುವಂತಹ ಪ್ರಸ್ತಾವನೆಯನ್ನು ನಾವು ಈ ಅದರಲ್ಲಿರುವಂತಹ ಸಮಾಜವಾದ ಮತ್ತು ಜಾತ್ಯಾತೀತ ಅನ್ನೋದನ್ನು ತೆಗೆದಿದ್ದೀವಿ ಅದು ಮೂಲ ಸಂವಿಧಾನದಲ್ಲಿರಲಿಲ್ಲ ಅದಕ್ಕೆ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ಈಗ ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿಗಳು ಹೇಳ್ತಾ ಇದ್ದಾರೆ ನಾನು ಆಲೋಚನೆ ಮಾಡಬೇಕಾದ ಏನಂತಂದರೆ ನೀವು ಪಾರ್ಲಿಮೆಂಟಲ್ಲಿ ಸಂವಿಧಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಮೂಲ ಸಂವಿಧಾನವನ್ನು ಕೊಡಬೇಕಾ ಅಥವಾ ಈಗ ಅಮೆಂಡೆಡ್ ಆಗಿರುವಂಥ ತಿದ್ದುಪಡಿಗಳನ್ನು ತಂದಿರುವಂಥ ಸಂವಿಧಾನವನ್ನು ಕೊಡಬೇಕಾ ಅನ್ನುವಂಥ ಪ್ರಶ್ನೆ ನನ್ನ ಮುಂದೆ ಇರುವಂಥದ್ದು ನೀವು ಮೂಲ ಸಂವಿಧಾನವೇ ತರೋದಾದರೆ ಅದರಲ್ಲಿ ಟಿಪ್ಪು ಸುಲ್ತಾನ್ರ ರೇಖಾಚಿತ್ರ ಕೂಡ ಇದೆ ನಂದರಾ ಬೋಸ್ ಬರೆದಿರುವಂತಹ ಒಂದು ರೇಖಾಚಿತ್ರ ಇದೆ ಅದನ್ನು ಕೂಡ ಈಗಾಗಲೇ ಕೊಟ್ಟಿರೋ ಸಂವಿಧಾನದಲ್ಲಿ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡಬೇಕು ಎರಡನೇದಾಗಿ ನೀವು ಹಾಗೇನಾದರೂ ನಿಮ್ಗೆ ಇಷ್ಟ ಬಂದಂಗೆ ನಿಜವಾಗಲೂ ಕೂಡ ಜಾತ್ಯತೀತತೆ ಮತ್ತು ಆ ಇದನ್ನ ಸಮಾಜವಾದನ ತೆಗೆದಾಕಿದ್ದೀರಿ ಅನ್ನೋದಾದ್ರೆ ನಿಮ್ಮ ಇಷ್ಟ ಪ್ರಕಾರ ತೆಗೆದಾಕಿರೋದಾದ್ರೆ ಇಷ್ಟ ಬಂದಂಗೆ ಅವರವರು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಕೋಬೋದಾ ಅಂದರೆ ಕಾನೂನಿನ ಮೂಲಕ ತಿದ್ದುಪಡಿಯಾಗಿ ಅದನ್ನ ಲೋಕಸಭೆಯಲ್ಲಿ ಅಂಗೀಕಾರ ಆಗಿ ಅದಕ್ಕೆ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆಫ್ ಅದಕ್ಕೆ ಅಂಕಿತ ಹಾಕಿ ಅದೆಲ್ಲ ಮಾಡೋದಕ್ಕಿಂತಲೂ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಮುಂದೆ ನಿಮ್ಮ ಜೊತೆ ನಿಮ್ಮ ಹತ್ರ ಇರುವಂಥ ಸಂವಿಧಾನವನ್ನು ನಿಮ್ಗೆ ಯಾವುದು ಇಷ್ಟ ಇಲ್ಲವೋ ತೆಗೆದಾಕ್ಬೋದಾ ಹಾಗಾದರೆ ನೂರು ಮೂರನೇ ಅಮೆಂಡ್ಮೆಂಟ್ ನಮ್ಗೆ ಇಷ್ಟ ಇಲ್ಲಪ್ಪ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ಸೆಕ್ಷನ್ ಸೆಕ್ಷನ್ಗೆ ಕೊಡುವಂಥದ್ದು ನಮಗೆ ಇಷ್ಟ ಇಲ್ಲ ನಾವು ತೆಗೆದಾಕ್ಬಿಟ್ಟು ಪ್ರಿಂಟ್ ಮಾಡ್ಕೋಬೋದು ಹಂಗಾದ್ರೆ ಸಂವಿಧಾನವನ್ನು ಯಾಕೆ ಸಂವಿಧಾನಕ್ಕೆ ಕೈ ಹಾಕಿದ್ರಿ ಅನ್ನುವಂಥದ್ದು ನನ್ನ ಮೂಲಭೂತವಾದಂಥ ಪ್ರಶ್ನೆ ನಿಮ್ಗೆ ನಿಜವಾಗ್ಲೂ ಸಂವಿಧಾನವನ್ನು ಉಳಿಸಬೇಕು ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ನೀವು ಇರುವಂತಹ ಈಗಿರುವಂತಹ ಎಲ್ಲ ತಿದ್ದುಪಡಿಗಳನ್ನು ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ತಂದಿರುವಂಥ ಎಲ್ಲ ತಿದ್ದುಪಡಿಗಳೊಂದಿಗೆ ಮುದ್ರಣವಾದಂಥ ಸಂವಿಧಾನವನ್ನು ನೀವು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದು ಬಿಟ್ಟು ನೀವು ನಿಮ್ಮಿಷ್ಟ ಪ್ರಕಾರ ಸಂವಿಧಾನವನ್ನು ತಿದ್ದುಕೊಳ್ತೀರಿ ಹೇಳಿದ್ರೆ ಇದು ಫ್ಯಾಸಿಸಮ್ ಆಗುತ್ತೆ ಬಹುಶಃ ಈ ದೇಶದ ಹಿತದೃಷ್ಟಿಯಿಂದ ಅದು ಅತ್ಯಂತ ಒಂದು ಕೆಟ್ಟ ನಡವಳಿಕೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆರಂಭದಿಂದಲೂ ಕೂಡ ಅವರು ಸಂವಿ ಸಂವಿಧಾನದಲ್ಲಿರುವಂತಹ ಏನು ಸಮಾಜವಾದ ಮತ್ತು ಜಾತ್ಯತೀತನ ತೆಗೆದಾಕಬೇಕು ಹೇಳಿಬಿಟ್ಟು ಆರಂಭದಿಂದಲೂ ನೈನ್ಟೀನ್ ಫಾರ್ಟಿ ನೈನಿಂದಲೂ ಕೂಡ ಅವರು ಅದರ ಬಗ್ಗೆ ಅದನ್ನು ಮಾತಾಡ್ತಲ್ಲ ಇದ್ದಾರೆ ಅದರಲ್ಲೂ ಕೂಡ ಇಂದಿರಾ ಗಾಂಧಿಯವರು ಅವರ ಅವರ ಸಂದರ್ಭದಲ್ಲಿ ಜಾತ್ಯಾತೀತತೆ ಮತ್ತು ಸಮಾಜವಾದ ಸೇರಿಸಿದ್ದನ್ನು ಆಗಲೂ ಬಲ ಬಲವಾಗಿ ವಿರೋಧಿಸಿದ್ರು ಈಗಲೂ ಬಲವಾಗಿ ವಿರೋಧಿಸ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರುತ್ತದ್ದು ಮೂಲತಃ ಸಂಘ ಪರಿವಾರ ಆಗಲಿ ಆರ್ ಎಸ್ ಎಸ್ ಆಗಲಿ ನಾಗ್ಪುರದ ಯಾವುದೇ ಸಂಘಟನೆ ಆಗಿರ್ಬೋದು ಅವರೆಲ್ಲರೂ ಕೂಡ ಸಂವಿಧಾನದ ಮೂಲ ಆಶಯಗಳಾದಂತಹ ಜಾತ್ಯತೀತತೆ ಮತ್ತು ಸಮಾಜವಾದಿ ಮೌಲ್ಯಗಳಿಗೆ ವಿರುದ್ಧವಾಗಿದ್ದಾರೆ ಅನ್ನೋದನ್ನು ಇದು ಈ ನಡವಳಿಕೆ ಸ್ಪಷ್ಟಪಡಿಸುತ್ತೆ ನಿಜವಾಗ್ಲೂ ಕೂಡ ಸೆಕ್ಯುಲಾರಿಸಮ್ನ ತೆಗೆದಾಕಿದ್ದು ಅಂತ ಹೇಳಿದ್ರೆ ಅವರಿಗೆ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಒಂದು ಭಾಳ ಸುಲಭವಾದಂಥ ಮಾರ್ಗ ಆಗತ್ತೆ ಇದನ್ನ ಅಡಚಣೆ ಇದೆ ಅನ್ನೋದು ಕೂಡ ಅವರ ಚಿಂತನೆಯಲ್ಲಿರ್ಬೋದು ಆ ರೀತಿಯಲ್ಲಿ ಚಿಂತನೆ ಇದ್ದಿದ್ದು ಇದನ್ನು ನಿಜವಾಗ್ಲೂ ಕೂಡ ಸೆಕ್ಯುಲಾರಿಸಮಿಂದ ತೆಗೆದಾಕಿ ಇದನ್ನು ಯಾವುದೋ ಒಂದು ಧರ್ಮಕ್ಕೆ ನೀವು ಕಟ್ಟಿ ಹಾಕ್ಬೋದಾದರೆ ನಿಜವಾಗ್ಲೂ ಇಲ್ಲಿರುವಂತಹ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ದಲಿತರು ಆದಿವಾಸಿಗಳು ಅಲೆಮಾರಿಗಳು ಇವರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಸಿ ಎನ್ ಆರ್ ಸಿ ವಿರುದ್ಧ ಯಾವ ರೀತಿ ಪ್ರತಿಭಟಿಸಿದ್ರು ಆ ರೀತಿ ಪ್ರತಿಭಟಿಸಬೇಕಾಗತ್ತೆ ಅನ್ನೋಂಥದ್ದನ್ನು ಸರ್ಕಾರ ತಿಳ್ಕೋಬೇಕು ಇಲ್ಲೂ ಮೂಲಭೂ ಮೂಲತಃ ಅವರು ಮುಸ್ಲಿಮರ ವಿರೋಧಿ ಅನ್ನೋದರಲ್ಲಿ ಅನುಮಾನ ಇಲ್ಲ ಮುಲ್ ಮುಸ್ಲಿಮರ ವಿರೋಧಿ ಮಾತ್ರ ಅಲ್ಲ ಅವರು ಇಲ್ಲಿರುವಂತಹ ಆದಿವಾಸಿಗಳ ವಿರೋಧಿಗಳು ದಲಿತರ ವಿರೋಧಿಗಳು ಅಸ್ಪೃಶ್ಯರ ವಿರೋಧಿಗಳು ಅಲೆಮಾರಿಗಳ ವಿರೋಧಿಗಳು ಎಲ್ಲ ಶೂದ್ರ ಸಮುದಾಯಗಳ ವಿರೋಧಿಗಳವರು ಆಗಿರೋದ್ರಿಂದ ಅವರಿಗೆ ಇವೆಲ್ಲವನ್ನು ಈ ಎಲ್ಲ ತೊಡಕುಗಳನ್ನು ಮಾಡಿಕೊಂಡು ಒಂದು ವೈದಿಕವಾದಂತಹ ಆಲೋಚನೆಯನ್ನು ತರಲಿಕ್ಕೆ ಇದೊಂದು ಮಾರ್ಗ ಆಗತ್ತಾ ಅಂತೇಳಿ ತನಗನಿಸುತ್ತೆ ಈಗ ಸಂವಿಧಾನಕ್ಕೆ ಕೈ ಇಟ್ಟಾಗಲೇ ನಾವು ಎಲ್ಲ ರೀತಿಯದಲ್ಲೂ ಪ್ರತಿಭಟನೆಗಳನ್ನು ಹಮ್ಮಿಕೋಬೇಕಾಗತ್ತೆ ಇಲ್ಲ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆ ಸರ್ಕಾರ ಅವ್ರ ಮತ್ತೆ ಬಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಎಸ್ ಎಸ್ಗೆ ನೂರು ವರ್ಷಗಳಾಗುವಂಥ ಸಂದರ್ಭದಲ್ಲಾದರೂ ಅವರು ಸಂವಿಧಾನಕ್ಕೆ ಕೈ ಇಡ್ತಾ ಇರುವಂಥ ಅನುಮಾನ ದಟ್ಟವಾಗಿದೆ ಆ ಸಂದರ್ಭದಲ್ಲೂ ಕೂಡ ಅವರು ಇದನ್ನು ಮಾಡೋಕ್ಕೆ ಹೊರಟೋದಕ್ಕೆ ಹೊರಡೋದಕ್ಕೆ ಈಗೆಲ್ಲ ಪ್ರಯತ್ನಗಳನ್ನು ಕೂಡ ಒಂದೊಂದಾಗಿ ಒಂದೊಂದಾಗಿ ಹೆಜ್ಜೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದರ ಬಗ್ಗೆ ಎಚ್ಚರಿಕೆ ಈಗಲೇ ವಹಿಸ್ತಾ ಇದ್ದರೆ ನಾವು ಸಂವಿಧಾನವನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಈ ದೇಶದ ಯಾವ್ಯಾವ ಮೌಲ್ಯಗಳಿದಾವೋ ಸಮಾಜವಾದಿ ಮೌಲ್ಯಗಳು ಮತ್ತು ಜಾತ್ಯಾತೀತ ಮೌಲ್ಯಗಳು ಆ ಎಲ್ಲವನ್ನು ನಾವು ಕಳ್ಕೊಳ್ತೀವಿ ಅನ್ನುವಂಥ ಆತಂಕ ನಮಗಿದ್ದೇ ಇದೆ ಯಾರ್ಯಾರು ಸಂವಿಧಾನದಲ್ಲಿ ಯಾರ್ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯೋ ಅವರೆಲ್ಲರೂ ಕೂಡ ಒಂದಾಗಿ ಮಾಡಬೇಕಾಗತ್ತೆ ಅದು ಪಕ್ಷಭೇದ ಹೊರತುಪಡಿಸಿ ಎಲ್ಲರೂ ಮಾಡಬೇಕಾಗತ್ತೆ ಹಾಗೇನಾದರೂ ಬಿ ಜೆ ಪಿಯವರು ಇದ್ರ ವಿರುದ್ಧ ಹೋರಾಟ ಮಾಡೋದಾದರೆ ಅದನ್ನು ಕೂಡ ನಾವು ಸ್ವಾಗತಿಸಬೇಕಾಗತ್ತೆ ಅವರೇನಾದರೂ ಏನಾದರೂ ಹೋರಾಟ ಮಾಡಿದ್ರೆ ಹೇಳಿದ್ದು ಈಗ ಅವರೇ ಮಾಡೋದರಿಂದಾಗಿ ಅವರು ಈ ಹೋರಾಟ ಇದ್ರ ವಿರುದ್ಧ ಹೋರಾಟ ಮಾಡುವಂಥ ಚಾನ್ಸಸ್ ಕಡಿಮೆ ಆಗಿರೋದನ್ನ ಇಲ್ಲಿರುವಂಥ ಸೆಕ್ಯುಲಾರ್ ಪಕ್ಷಗಳಿರ್ಬೋದು ಸೆಕ್ಯುಲರ್ ಇರುವಂಥ ಆರ್ಗನೈಸೇಷನ್ಸ್ ಇರ್ಬೋದು ಎಲ್ಲ ಜಾತಿ ಜಾತ್ಯಾತೀತ ಸಂಘಟನೆಗಳಿರ್ಬೋದು ಮತ್ತು ಇಲ್ಲಿರುವಂತಹ ಎಲ್ಲ ಸಂವಿಧಾನ ಪರವಾದಂತಹ ಎಲ್ಲ ಸಂಘಟನೆಗಳನ್ನು ಒಂದಾಗಿ ಇದನ್ನು ವಿರೋಧಿಸಬೇಕಾಗುತ್ತೆ ಇದು ಸಾಧ್ಯ ಆಗುತ್ತೆ ಯಾಕಂದರೆ ಒಂದು ಸಿ ಎ ಮತ್ತು ಎನ್ ಆರ್ ಸಿನಲ್ಲಿ ನಲ್ಲಿ ನಮ್ಮ ಶಕ್ತಿ ಏನು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ಈಗಾಗಲೇ ಆ ಸಂದರ್ಭದಲ್ಲಿ ಅವ್ರಿಗೆ ಇದು ಬಂದಿದ್ರಿಂದಾಗಿ ಕರೋನಾ ಬಂದಿದ್ದರಿಂದಾಗಿ ಅವ್ರು ಎಸ್ಕೇಪ್ ಆದ್ರು ಇಲ್ದ್ರೆ ಆ ಸಂದರ್ಭದಲ್ಲೇ ಸರ್ಕಾರ ದುಡಿಪಟ್ಟ ಆಗ್ತಾ ಇತ್ತು ಅಂತ ನನಗೆ ಅನಿಸುತ್ತೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ